ಹಾಕ್ಸಿದ್ರೆ ಹೆಲ್ಮೆಟ್ ಹಾಕಿದ್ರಿ ಅಂತ ಅನಿಸ್ತದ? ಹೆಲ್ಮೆಟ್ ಹೆಲ್ಮೆಟ್ ಹಾಕಿದ್ರ? ಅವ್ರಿಗೆ ಹೆಲ್ಮೆಟ್ ಹಾಕ್ಸಿದ್ದು ಯಾವುದು? ಅವ್ರು ಬಿದ್ದರೆ ತೊಂದರೆ ಇಲ್ಲ ನಿಮಗೆ. ಅವ್ರಿಗೆ ಒಂದು ಒಳ್ಳೆ ಹೆಲ್ಮೆಟ್ ಹಾಕಿ ಕೊಡ್ಬೋದಲ್ಲ, ಹಾಕ್ಬೋದಿತ್ತಲ್ಲ. ಯಾಕೆ ಮಗು ಟ್ಯೂಷನ್ಗೆ ಬೊಬ್ಬೆ ಹಾಕ್ಲಿ? ನಿಮ್ಮ ಸಂಸಾರ ನಿಮಗೆ ಒಟ್ಟಿಗೆ ಇರಬೇಕು ಅಂತ ಹೇಳುವಂತ ವಿಚಾರ ಇದ್ರೆ ನೋಡಿ, ಒಂದು ಲೀಟರ್ ಪೆಟ್ರೋಲಿಗೆ 100 ರೂಪಾಯಿ ಇದೆ ಅಲ್ವಾ? ಒಂದು ಹೆಲ್ಮೆಟ್ಗೆ ಎಷ್ಟು? 1200 ರೂಪಾಯಿ, 1600 ರೂಪಾಯಿ ಇರ್ಬೋದು. ಬದುಕಿ ಉಳಿದ್ರೆ ಅಂತ 1000 ಎಷ್ಟು ಬೇಕಾದ್ರೂ ಮಾಡ್ಬೋದು ಒಳ್ಳೆ ಹೆಲ್ಮೆಟ್ ಇದ್ರೆ. ಇಲ್ಲದಿದ್ರೆ ಆ ಹೆಲ್ಮೆಟ್ ನೀವು ಬೀಳೋದಕ್ಕಿಂತ ಮೊದಲು ಅದು ಗಾಳಿಯಲ್ಲಿ ಕೇಳಿ ಹಾರಿ ಕೊಂಡು ಹೋಗ್ತಾ ಇರ್ತದೆ ಅಲ್ವಾ? ನೋಡಿ ಇಲ್ಲಿ ಇದಕ್ಕೆ 2 ಸೈಡ್ ಮಿರರ್ ಇರಬೇಕಲ್ವಾ? ಒಂದು ಸೈಡ್ ಮಿರರ್ ಏನಾಯ್ತು? ಒಂದು ಕಣ್ಣು ಹೋದರೆ ಲೈಸೆನ್ಸ್ ಕೊಡ್ತಾರೆ, ಒಂದು ಕಣ್ಣಿನ ಇದ್ದರೆ. ಹಾಗೇನೇ ಅಲ್ವಾ? 2 ಸೈಡ್ ಮಿರರ್, 2 ಕಣ್ಣಿದ್ದಾಗಿ ಹಿಂದಕ್ಕೆ, 2 ಕಣ್ಣು ಮುಂದಕ್ಕಿದ್ರೆ, 2 ಕಣ್ಣು ಹಿಂದಕ್ಕಿದ್ದಾಗೆ ಸೈಡ್ ಮಿರರ್ ಫಿಟ್ ಮಾಡಿ ಅವ್ರಿಗೆ ಒಳ್ಳೆ ಹೆಲ್ಮೆಟ್ ತೆಗೆದುಕೊಡಿ. ಅಪಘಾತ ಆಗಬಾರ್ದು, ಆದರೆ ಪುನಃ ಬರೋದಿಲ್ಲ. ಹೆಲ್ಮೆಟ್ ಹಾಕಿದ್ರಿ ಅಂತ ಅನಿಸ್ತದ? ಹೆಲ್ಮೆಟ್ ಹಾಕಿದ್ರ? ಅವ್ರಿಗೆ ಹೆಲ್ಮೆಟ್ ಹಾಕ್ಸಿದ್ದು ಯಾವುದು? ಅವ್ರು ಬಿದ್ದರೆ ತೊಂದರೆ ಇಲ್ಲ ನಿಮಗೆ. ಅವ್ರಿಗೆ ಒಂದು ಒಳ್ಳೆ ಹೆಲ್ಮೆಟ್ ಹಾಕಿ ಕೊಡ್ಬೋದಲ್ಲ, ಹಾಕ್ಬೋದಿತ್ತಲ್ಲ. ಯಾಕೆ ಮಗು ಟ್ಯೂಷನ್ಗೆ ಬೊಬ್ಬೆ ಹಾಕ್ಲಿ? ನಿಮ್ಮ ಸಂಸಾರ ನಿಮಗೆ ಒಟ್ಟಿಗೆ ಇರಬೇಕು ಅಂತ ಹೇಳುವಂತ ವಿಚಾರ ಇದ್ರೆ ನೋಡಿ, ಒಂದು ಲೀಟರ್ ಪೆಟ್ರೋಲಿಗೆ 100 ರೂಪಾಯಿ ಇದೆ ಅಲ್ವಾ? ಒಂದು ಹೆಲ್ಮೆಟ್ಗೆ ಎಷ್ಟು? 1200 ರೂಪಾಯಿ, 1600 ರೂಪಾಯಿ ಇರ್ಬೋದು. ಬದುಕಿ ಉಳಿದ್ರೆ ಅಂತ 1000 ಎಷ್ಟು ಬೇಕಾದ್ರೂ ಮಾಡ್ಬೋದು ಒಳ್ಳೆ ಹೆಲ್ಮೆಟ್ ಇದ್ರೆ. ಇಲ್ಲದಿದ್ರೆ ಆ ಹೆಲ್ಮೆಟ್ ನೀವು ಬೀಳೋದಕ್ಕಿಂತ ಮೊದಲು ಅದು ಗಾಳಿಯಲ್ಲಿ ಕೇಳಿ ಹಾರಿ ಕೊಂಡು ಹೋಗ್ತಾ ಇರ್ತದೆ ಅಲ್ವಾ? ನೋಡಿ ಇಲ್ಲಿ ಇದಕ್ಕೆ 2 ಸೈಡ್ ಮಿರರ್ ಇರಬೇಕಲ್ವಾ? ಒಂದು ಸೈಡ್ ಮಿರರ್ ಏನಾಯ್ತು? ಒಂದು ಕಣ್ಣು ಹೋದರೆ ಲೈಸೆನ್ಸ್ ಕೊಡ್ತಾರೆ, ಒಂದು ಕಣ್ಣಿನ ಇದ್ರೆ. ಹಾಗೇನೇ ಅಲ್ವಾ? 2 ಸೈಡ್ ಮಿರರ್, 2 ಕಣ್ಣಿದ್ದಾಗಿ ಹಿಂದಕ್ಕೆ, 2 ಕಣ್ಣು ಮುಂದಕ್ಕಿದ್ರೆ, 2 ಕಣ್ಣು ಹಿಂದಕ್ಕಿದ್ದಾಗೆ ಸೈಡ್ ಮಿರರ್ ಫಿಟ್ ಮಾಡಿ ಅವ್ರಿಗೆ ಒಳ್ಳೆ ಹೆಲ್ಮೆಟ್ ತೆಗೆದುಕೊಡಿ. ಅಪಘಾತ ಆಗಬಾರ್ದು, ಆದರೆ ಪುನಃ ಬರೋದಿಲ್ಲ. ಹೋಗಿ.